ಹಲೋ ಕನ್ನಡಿಗ, ಶರಣು ಶರಣಾರ್ಥಿ. ಡಿ ಆರ್ ಟೆಕ್ ಫಿಟ್ಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ. ಫುಲ್ ನೋಟಿಫಿಕೇಶನ್ ನೋಡೋಣ, ಬನ್ನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರು ಆಗಿದ್ದರೆ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಎನ್ ಬ್ರಾಡ್ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕವೊಳಗೆ ಅರ್ಜಿ ಸಲ್ಲಿಸಿ. ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ, ಅರ್ಜಿಯ ಶುಲ್ಕ, ಹುದ್ದೆಗಳ ವಿವರ, ಈ ಎಲ್ಲ ನೋಟಿಫಿಕೇಶನ್ ವಿವರಣೆಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇಲಾಖೆಯ ಹೆಸರು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್. ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳಿರ್ತಕ್ಕಂಥದ್ದು, ಒಟ್ಟು ಹುದ್ದೆಗಳು 102 ಹುದ್ದೆಗಳಿರ್ತಕ್ಕಂಥದ್ದು. ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಅರ್ಜಿ ಇರ್ತದೆ. ಉದ್ಯೋಗ ಸ್ಥಳ ಭಾರತಾದ್ಯಂತ. ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್, ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು MBA, MBS, BE, BTech, BSc ಪದವಿ ಸ್ನಾತಕೋತ್ತರ ಪದವಿಯನ್ನು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಹೊಂದಿರಬೇಕು. ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಷನನ್ನು ಕಂಪ್ಲೀಟ್ ಆಗಿರಬೇಕಾಗತ್ತೆ. ಅದರ ಜೊತೆಗೆ ವಯೋಮಿತಿ ನಾವು ನೋಡೋದಾದರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠ 21 ವರ್ಷ ಇರಬೇಕು, ಗರಿಷ್ಠ 30 ವರ್ಷ ಒಳಗಡೆ ಇರಬೇಕಾಗತ್ತೆ. ಅದರ ಜೊತೆಗೆ ವೇತನ ಶ್ರೇಣಿ, ವೇತನ ಶ್ರೇಣಿಯ ಬಗ್ಗೆ ಆದರೂ ನೋಡೋಣ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗೆ ಮೂಲ ವೇತನ ರೂಪಾಯಿ ತಿಂಗಳಿಗೆ 22,050 ರೂಪಾಯಿ ಇರುತ್ತದೆ. ಒಟ್ಟು ಪರಿಹಾರಗಳು ಅಂದಾಜು ರೂಪಾಯಿ ತಿಂಗಳಿಗೆ 66,864 ರೂಪಾಯಿ ಇರ್ತದೆ. ಅಂದರೆ ಒಟ್ಟು ಪರಿಹಾರಗಳು ಅಂದರೆ ಭತ್ತಿ ಆಗಿರ್ಬೋದು, ಅದರ ಅಲೋಸೆನ್ಸ್ ಎಲ್ಲ ಸೇರಿ ನಿಮಗೆ ಟೋಟಲ್ ಇರ್ತಕ್ಕಂಥ ಇದು ಸ್ಯಾಲ್ರಿ ಆಗಿರುತ್ತದೆ. ಒಂದು ಅಪ್ಲಿಕೇಶನ್ ಹಾಕಬೇಕಾದರೆ ಅರ್ಜಿಯ ಶುಲ್ಕ ಏನಿದೆ ಅಂತ ನೋಡೋದಾದರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 800 ರೂಪಾಯಿ ಇರ್ತದೆ. ಜನರಲ್ ಕ್ಯಾಟಗರಿ ಇರ್ತವ್ರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ ವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 150 ರೂಪಾಯಿನ ಇಲ್ಲಿ DD ಇರ್ತದೆ, ಅಂದರೆ ಅರ್ಜಿಯ ಶುಲ್ಕ ಇಲ್ಲಿ ಇರ್ತದೆ. ಆಯ್ಕೆಯ ವಿಧಾನ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರ್ತದೆಯಪ್ಪ ಅಂತ ಹೇಳಿದ್ರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಸಂದರ್ಶನ ನಡೆಸುವ ಮೂಲಕ ಆಯ್ಕೆ ಮಾಡಲಾಗುವುದು. ಇಲ್ಲೇನಿರ್ತದೆ, ಈ ಒಂದು ಮುಖ್ಯ ಪರೀಕ್ಷೆ ಮತ್ತು ಇದು ಫಿಲಿಮ್ಸ್ ಪರೀಕ್ಷೆ ಏನಿರ್ತದೆ ಇದನ್ನು ನಡೆಸಿ, ಇದಾದ ನಂತರ ಸಂದರ್ಶನ ನಡೆಸಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆ ಮಾಡಲಾಗುವುದು. ಪ್ರಮುಖ ದಿನಾಂಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 27 ಜುಲೈ 2024 ಇರುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಆಗಸ್ಟ್ 2024ಗೆ ಇದು ಲಾಸ್ಟ್ ಡೇಟ್ ಆಗಿರ್ತದೆ. ಅದರ ಜೊತೆಗೆ ಏನು ಪ್ರಮುಖ ಲಿಂಕ್ಗಳಿದೆ ತಾವುಗಳು ಗಮನಿಸಬಹುದು. ನೋಟಿಫಿಕೇಷನ್ ಲಿಂಕು ಮತ್ತು ಅರ್ಜಿ ಸಲ್ಲಿಸುವ ಲಿಂಕ್ ಏನಿದೆ ತಾವುಗಳು ಇಲ್ಲಿ ಗಮನಿಸಬಹುದು. ಈ ಒಂದು ಲಿಂಕನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನೀವು ಆ ಲಿಂಕನ್ನು ಓಪನ್ ಮಾಡುವ ಮೂಲಕ ನೋಟಿಫಿಕೇಷನ್ ಕೂಡ ರೀಡ್ ಮಾಡ್ಬೋದು. ಅದರ ಜೊತೆಗೆ ನೀವು ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಕೂಡ ಸಲ್ಲಿಸಬಹುದಾಗಿದೆ. ಹೊಸ ವೀಕ್ಷಕರು ಆಗಿದ್ದರೆ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಡೈಲಿ ನ್ಯೂಸ್ ಅಪ್ಡೇಟಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋಅಪ್ ಮಾಡಿ.